हेलो स्नेहितरे, कन्नड फिक्षन फ्रेटन चानल के मत्तोम्मे निम्मेल्लरिगू स्वागत। सो इवत्तिन वीडियोदल्लि निमगेल्ल गोत्तिरो हागे कमरट्टु पार्ट टू स्टोरी ना कंटिन्यू माड्तिदीनि। एंड पार्ट वन स्टोरी ना यारेल्ल नोडिल्ल ना डिस्क्रिप्शन बॉक्स अल्लि लिंक ना मेंशन माड्तिदीनि, होगि नोडि। नंतर ई वीडियो ना नोडि। एंड पार्ट वन वीडियो ना तुंबा जन इष्टपट्टिद्दीरा, थैंक यू सो मच। निम्मेल्लर इंस्टा मेसेजस् ना नोडि तुंबा अंद्रे तुंबाने खुशि आयितु, थैंक यू फॉर दैट। सो इष्टु शेर माड्बेकागित्तु। सो बनी स्नेहितरे, मुंदे आक्चुअल आगि एनायितु अंत नोड्कोंडु बरोण। सो हळे वीडियोदल्लि एनायितंद्रे चेर कंटिन्यूस आगि मूव आग्ता इरुत्ते। सो सुजैतन टेंपर्न लूज माड्कोंडु दम इद्रे निन्न मुखन तोरिसि माताडु अंत केट्केट्टदागि माताडि चालेंज माडि मत्ते लाइट्स आफ् माडि सीलिंग नोड्कोंडु मल्कोळ्ताने। स्नेहितरे निजवाद ट्विस्ट् इरोदे इल्लि। सुजय सीलिंग न नोड्ता तुंबा होत्तु मलगिर्ताने। ಅವನು ಆ ತರ ಒಂದು ಅಬ್ನಾರ್ಮಲ್ ಆಕ್ಟಿವಿಟೀಸ್ ಏನು ಅಬ್ಸರ್ವ್ ಮಾಡಲಿಲ್ಲ। ಸೋ ಅವನು ಮನಸಲ್ಲಿ ಅನ್ಕೊಳ್ತಾನೆ ಚಾಲೆಂಜ್ನ ಗೆದ್ದಿದ್ದೀನಿ ಅಂತ, ಖುಷಿ ಪಡ್ತಾ ಇನ್ನೇನು ಕಣ್ಣು ಮುಚ್ತಾ ಇರ್ತಾನೆ। ಆಗಲೇ ಒಂದು ವಿಚಿತ್ರ ಆಕೃತಿ, ಒಂದು 5-5.5 ಅಡಿ ದೇಹ ಸೀಲಿಂಗ್ ಮೇಲ್ಗಡೆ ಆ ತುದಿಯಿಂದ ಈ ತುದಿಗೆ ಇಲ್ಲಿಂದ ಅಲ್ಲಿಗೆ ತುಂಬ ಫಾಸ್ಟಾಗಿ ಮೂವ್ ಆಗೋಕೆ ಶುರು ಆಯಿತು। ಈ ಥರ ಒಂದು ಆಕೃತಿನ ಸುಜಯ್ ನೋಡಿದ ನಂತರ ನೀವೇ ಯೋಚನೆ ಮಾಡಿ ಅವನ ಪರಿಸ್ಥಿತಿ ಏನಾಗಿರ್ಬೋದು ಅಂತ। ಸುಜಯ್ಗೆ ಗಾಬರಿಯಿಂದ ಕಿರ್ಚೋಕು ಆಗ್ತಾ ಇಲ್ಲ, ಅವನ ಧ್ವನಿ ಪೈದಲ್ಲಿ ಹೊರಟೆ ಹೋಗಿತ್ತು। ಆ್ಯಂಡ್ ಸುಜಯ್ನ ಮೇಲ್ಗಡೆ ಅಂದರೆ 1 ಅಡಿ ಮೇಲ್ಗಡೆನೇ ಸ್ವಿಚ್ ಬೋರ್ಡ್ ಇತ್ತು, ಆದರೆ ಅವನಿಗೆ ಎತ್ತು ಲೈಟ್ಸ್ನ ಆನ್ ಮಾಡೋ ಅಷ್ಟು ಧೈರ್ಯ ಕೂಡ ಅವನು ಕಳ್ಕೊಂಡ್ಬಿಟ್ಟಿದ್ದ। ಆದರೂ ಕೂಡ ಹೇಗೋ ಒಂದು ಬಂಡ ಧೈರ್ಯನ ಮಾಡಿ ಕೊನೆಗೂ ಲೈಟ್ಸ್ನ ಅವನು ಆನ್ ಮಾಡ್ತಾನೆ, ಆದರೆ ಸರ್ಪ್ರೈಸಿಂಗ್ಲಿ ಆ ಕೃತಿಯಲ್ಲಿ ಇರಲೇ ಇಲ್ಲ। ಸೊ ಲೈಟ್ಸ್ನ ಆನ್ ಮಾಡಿದ ನಂತರ ಸುಜಯ್ಗೆ ಏನೂ ಕಾಣಿಸ್ಲಿಲ್ಲ। ಆ್ಯಂಡ್ ಸುಜಯ್ ಇನ್ನ ಇಷ್ಟೆಲ್ಲ ಆದರೂ ಕೂಡ ಅದೇ ರೂಮಲ್ಲೇ ಇದ್ದ, ಆ್ಯಂಡ್ ಅದೇ ಬೆಡ್ ಮೇಲೇ ಯೋಚನೆ ಮಾಡ್ತಾ ಕೂತಿರ್ತಾನೆ। ಆ್ಯಂಡ್ ತುಂಬ ಹೊತ್ತಾದಮೇಲೆ ಸುಜಯ್ ಆ ಚೇರ್ನ ನೋಡಿಕೊಂಡು ಏನು ಹೇಳ್ತಾನಂದರೆ, ನೋಡು ನನ್ನ ಕಡೆಯಿಂದ ತಪ್ಪಾಯಿತು, ನಿನಗೆ ಚೇರ್ ಬೇಕಲ್ವಾ ಕೊಟ್ಟಿದ್ದೀನಿ, ನಾನು ನಾಳೆ ಬೆಳಗ್ಗೆ ಬೇಗ ಹೇಳಬೇಕು, ತುಂಬ ಕೆಲಸಗಳಿವೆ ಅಂತ ಹೇಳಿ ಲೈಟ್ಸ್ನ ಆಫ್ ಮಾಡಿ ಮತ್ತೆ ಸೀಲಿಂಗ್ ಕಡೆ ನೋಡಿದೆ, ಸುಮ್ಮನೆ ತನ್ನ ಪಾಡಿಗೆ ತಾನು ಮಲ್ಕೊಂಡ್ಬಿಡ್ತಾನೆ। ಸೊ ಸ್ನೇಹಿತರೆ, ಈ ಥರ ಒಂದು ವಿಚಿತ್ರ ಕ್ಯಾರೆಕ್ಟರ್ ನೀವೆಲ್ಲೂ ನೋಡೋಕ್ಕೆ ಸಾಧ್ಯನೇ ಇರಲ್ಲ। ಸೊ ನೆಕ್ಸ್ಟ್ ಡೇ ಎದ್ದಾಗ ಅವನ ಮೈ ಮೇಲೆಲ್ಲ ಕೆಲವು ಸ್ಕ್ರ್ಯಾಚಸ್ ಆ್ಯಂಡ್ ಕೆಲವು ಮಾರ್ಕ್ಸ್ಗಳು ಮೂಡಿರುತ್ತೆ। ಸೊ ನೆಕ್ಸ್ಟ್ ಡೇ ಸುಜಯ್ ತನ್ನ ಫ್ರೆಂಡ್ಸ್ನ ಮೀಟ್ ಮಾಡಿ ಆಗಿದ್ದೆಲ್ಲ ಅವರ ಜೊತೆ ಶೇರ್ ಮಾಡ್ತಾನೆ। ಅವನ ಫ್ರೆಂಡ್ಸ್ ಇಬ್ಬರು ಇವನ ಮಾತಿಗೆ ತುಂಬ ನಗಾಡ್ತಾರೆ। ಸೊ ಸುಜಯ್ ತುಂಬ ಕೋಪ ಮಾಡಿಕೊಂಡು ಹೇಳ್ತಾನೆ, ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ನೀವಿಬ್ಬರು ಇವತ್ತು ಬಂದು ನನ್ನ ರೂಮಲ್ಲೇ ಮಲ್ಕೊಳ್ಳಿ, ನನಗೆ ಆಕೃತಿನ ತೋರ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಖಂಡಿತ ಚೇರ್ ಮೂವ್ ಆಗೋದನ್ನ ತೋರಿಸೇ ತೋರಿಸ್ತೀನಿ ಅಂತ ಹೇಳ್ತಾನೆ। ಸೊ ಇಬ್ಬರು ಇವನ ಮಾತಿಗೆ ಸರಿ ಅಂತ ಹೇಳಿ ಒಪ್ಕೊಳ್ತಾರೆ। ಸೊ ಆ ನೈಟ್ ಇಬ್ಬರು ಅವನ ರೂಮ್ಗೆ ಹೊರಟ್ರು। ಆ್ಯಂಡ್ ರಘು ಈ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ನೆಲ್ಲ ಬೇಗ ಸೆನ್ಸ್ ಮಾಡ್ತಾನೆ, ಇವನಿಗೆ ಇದ್ರ ಮೇಲೆಲ್ಲ ತುಂಬಾ ಇಂಟ್ರೆಸ್ಟ್ ಇರುತ್ತೆ। ಸೊ ಅವನಿಗೆ ರೂಮ್ ಎಂಟರ್ ಆಗ್ತಾ ಇದ್ದಾಗೇ ಒಂದು ನೆಗೆಟಿವ್ ಅಟ್ಮಾಸ್ಫಿಯರ್ ಫೀಲ್ ಆಯಿತು। ಸೊ ಲೇಟ್ ನೈಟ್ ಆಗುತ್ತೆ, ಎಲ್ಲರೂ ವೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ। ತುಂಬ ಹೊತ್ತು ವೇಟ್ ಮಾಡ್ತಾ ಮಾಡ್ತಾ ರಘು ಮತ್ತು ರಾಘವ್ ಸ್ಲೈಟಾಗಿ ನಿದ್ದೆಗೆ ಜಾರ್ತಾರೆ, ಆಗ ಸಡನ್ನಾಗಿ ಚೇರ್ ಮೂವ್ ಆಗಿಬಿಡುತ್ತೆ। ಸೊ ಸುಜಯ್ ನೋಡ್ತೀಯಾ ಚೇರ್ ಮೂವ್ ಆಯಿತು ಅಂತ ಹೇಳ್ತಾ ಇವ್ರ ಕಡೆ ತಿರುಗ್ತಾನೆ, ಆದರೆ ಅವರು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿರ್ತಾರೆ। ಸುಜಯ್ ಇವರಿಬ್ರು ಎಬ್ಸಿ ಹೇಳ್ತಾನೆ, ನೀವಿಬ್ರು ಮಲ್ಕೊಂಡಿದ್ರಲ್ಲ ಜಸ್ಟ್ ಚೇರ್ ಮೂವ್ ಆಯಿತು, ಏನಾದರೂ ಶಬ್ದ ಕೇಳಿಸ್ತಾ ಅಂತಾನೆ। ಆಗ ಅವರಿಬ್ರು ಇಷ್ಟೊತ್ತಿನಲ್ಲಿ ಏನೋ ನಿಂದು ಕಾಟ ಅಂತ ಇವನ ಮೇಲೇ ರೇಗಾಡ್ತಾರೆ। ಆಗ ಸುಜಯ್ ಹೇಳ್ತಾನೆ, ಎಕ್ಸಾಕ್ಟ್ ಆಗಿ ಇದೇ ಟೈಮ್ಗೆ ಆಕೃತಿ ಮೇಲ್ಗಡೆ ಕಾಣಿಸ್ಕೊಳುತ್ತೆ, ನೀವಿಬ್ರು ಮಲ್ಕೋಬೇಡಿ, ಸೀಲಿಂಗ್ನ ನೋಡ್ತಾ ಇರಿ ಅಂತ ಹೇಳ್ತಾನೆ। ಆ್ಯಂಡ್ ಅವರಿಬ್ರು ಇವನ ಮಾತಿಗೆ ಸರಿ ಅಂತ ಒಪ್ಕೊಂಡು ಸೀಲಿಂಗ್ನ ನೋಡ್ತಾ ಕೂತಿರ್ತಾರೆ। ತುಂಬ ಹೊತ್ತು ವೇಟ್ ಮಾಡ್ತಾರೆ, ಆದರೆ ಅವ್ರಿಗೆ ಮೇಲ್ಗಡೆ ಏನು ಕಾಣಿಸ್ಲಿಲ್ಲ। ಒಂದು 10 ನಿಮಿಷ ಆದಮೇಲೆ ಸೀಲಿಂಗ್ ಮೇಲ್ಗಡೆ ಆಕೃತಿ ಕಾಣಿಸ್ಕೊಳುತ್ತೆ, ಆ್ಯಂಡ್ ಮುಂಚೆ 5-5.5 ಅಡಿ ದೇಹ ಕಾಣಿಸ್ಕೊಂಡಿತ್ತಲ್ವಾ, ಈ ಸತಿ ಚಿಕ್ಕ ಮಕ್ಕಳು ಹೈಟ್ ಇರೋವಂಥ ದೇಹ, ಒಂದು 3-3.5 ಅಡಿ ದೇಹ ಕಾಣಿಸ್ಕೊಂಡು ತುಂಬ ಫಾಸ್ಟಾಗಿ ಆ ಕಡೆಯಿಂದ ಈ ಕಡೆ ಮೂವ್ ಆಗೋಕ್ಕೆ ಶುರು ಆಯಿತು। ಆಗ ಸುಜಯ್ ಇವರಿಬ್ಬರನ್ನು ಕರೆದು ಸೀಲಿಂಗ್ನ ಕಡೆ ತನ್ನ ಪಟ್ಟನ್ನು ಪಾಯಿಂಟ್ ಮಾಡ್ತಾ ತೋರಿಸ್ತಾ ಇರ್ತಾನೆ, ಅದು ಯಾವ ಕಡೆ ಎಲ್ಲ ಹೋಗುತ್ತೆ, ಇವನು ಕೂಡ ತನ್ನ ಫಿಂಗರ್ನ ಅದೇ ಕಡೆ ಪಾಯಿಂಟ್ ಮಾಡಿ ತೋರಿಸ್ತಾ ಇರ್ತಾನೆ। ಆಗ ರಘು ಮತ್ತು ರಾಘವ್ಗೆ ತುಂಬಾ ಭಯ ಆಗುತ್ತೆ ಆ ಕೃತಿಯನ್ನು ನೋಡಿ, ಅಲ್ಲ ಬದಲಾಗಿ ಸುಜಯ್ನ ಒಂದು ವಿಚಿತ್ರ ನಡವಳಿಕೆನ ಕಂಡು, ಯಾಕಂದ್ರೆ ಆಕೃತಿ ಇವರ ಕಣ್ಣಿಗೆ ಕಾಣಿಸ್ತಾನೇ ಇರಲಿಲ್ಲ। ಆಗ ಸಡನ್ನಾಗಿ ರಘು ಎದ್ದು ಲೈಟ್ಸ್ನ ಆನ್ ಮಾಡಿ, ಸಾಕು ಸುಜಯ್ ಮೊದಲು ರೂಮಿಂದ ಆಚೆ ಹೋಗಿ ನಮ್ಮ ಫಾರ್ಮ್ಗೆ ಹೋಗೋಣ ನಡಿ ಅಂತ ಹೇಳ್ತಾನೆ। ಆಗ ಸುಜಯ್, ನೋಡಿದ್ಯಾ ನಿನಗೂ ಗೊತ್ತಾಯ್ತಲ್ವಾ
ಇಷ್ಟ ದಿನ ನಾನು ಹೇಳ್ತಾನೆ ಇದ್ರೆ ನೀವಿಬ್ರು ನಗಾಡ್ತಿದ್ರಲ್ವಾ ಅಂತ ಹೇಳ್ತಾನೆ. ಆಗ ರಘು ಇವನ ಮಾತಿಗೆ ಏನು ರಿಪ್ಲೈ ಕೊಡದೆ ಸುಮ್ಮನಾಗ್ಬಿಡ್ತಾನೆ. ಸೊ ರಘು ಹೇಳ್ತಾನೆ, ಆಗಿದ್ದೆಲ್ಲ ಆಯ್ತು, ನಡೆಯುವಾಗ ನಮ್ಮ ಫಾರ್ಮ್ ಹೌಸ್ಗೆ ಹೋಗಿ ಅಲ್ಲೇ ಮಲ್ಕೊಳ್ಳೋಣ ಅಂತಾನೆ. ಆದರೆ ಸುಜಯ್ ಇವನ ಮಾತಿಗೆ ಒಪ್ಪಲ್ಲ, ಸರಿ ಅಂತ ಇವರಿಬ್ರು ವಾಪಸ್ ಓಡೋಕ್ಕೆ ಶುರು ಮಾಡ್ತಾರೆ. ವಾಪಸ್ ಹೋಗುವಾಗ ರಘು ಹೇಳ್ತಾನೆ, ನೋಡು ನಿನಗೆ ಯಾವುದೇ ಆಕ್ಟಿವಿಟೀಸ್ ಕಾಣಿಸಿದ್ರು ಅದ್ರ ಕಡೆ ಹೆಚ್ಚು ಗಮನ ಕೊಡಬೇಡ, ನೋಡಿದ್ರು ನೋಡದೆ ಹಾಗೇನೆ ಇರು ಅಂತ ಹೇಳಿ ನಾಳೆ ಸಿಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅವರಿಬ್ರು ಅಲ್ಲಿಂದ ಹೊರಡ್ತಾರೆ. ಆ್ಯಂಡ್ ಫೈನಲಿ ನೆಕ್ಸ್ಟ್ ಡೇ ಇವರಿಬ್ರು ಇವನ ರೂಮ್ಗೆ ಬಂದು ಸುಜಯ್ನ ಲ್ಯಾಪ್ಟಾಪಲ್ಲಿ ಕೆಲವು ಫೋಲ್ಡರ್ಸ್ನ ಚೆಕ್ ಮಾಡ್ತಾ ಇರ್ತಾರೆ. ಹಾಗೆ ಅವ್ರಿಗೆ ಒಂದು ಫೋಲ್ಡರ್ಸಲ್ಲಿ ಕೆಲವು ಫೋಟೋಸ್ಗಳು ಸಿಗ್ತವೆ. ಸೊ ಇಬ್ಬರು ಆ ಫೋಟೋಸ್ನ ನೋಡ್ತಾ ಹೋಗ್ತಾರೆ. ಆ್ಯಂಡ್ ಆ ಫೋಟೋಸ್ಗಳು ಬಂದುಬಿಟ್ಟು ಸುಜಯ್ ಒಬ್ಬನೇ ಆ ರೂಮಲ್ಲಿ ಇದ್ದಾಗ ತೊಗೊಂಡಿರೋ ಕೆಲವು ಫೋಟೋಸ್ಗಳವು. ಹಾಗೆ ಫೋಟೋಸ್ಗಳನ್ನ ನೋಡ್ತಿರ್ತಾರೆ. ಒಂದು ಫೋಟೋನ ನೋಡಿ ಇವರಿಬ್ರು ಬೆವರೋಕೆನೆ ಶುರು ಮಾಡ್ತಾರೆ. ಆ ಫೋಟೋದಲ್ಲಿ ಸುಜಯ್ ಒಂದು ಸೆಲ್ಫಿನ ತೊಗೊಂಡಿರ್ತಾನೆ. ಅಲ್ಲಿ ಹಿಂದೆ ವಿಂಡೋ ಹತ್ರ ಯಾವುದೋ ಒಂದು ವಿಚಿತ್ರ ಪಯಾನಕ ಒಂದು ಮುಖ ಇಣ್ಕಿ ಇವನ ಕಡೆನೆ ನೋಡ್ತಾ ಇರುತ್ತೆ. ಇದನ್ನ ನೋಡಿ ಇವರಿಬ್ರು ಒಂದ್ಸಲ ಬೆಚ್ಚಿ ಬೀಳ್ತಾರೆ. ಆ್ಯಂಡ್ ಇದನ್ನ ಸುಜಯ್ಗೂ ತೋರಿಸಿದಾಗ ಅವನು ಒಂದ್ಸಲ ಶಾಕ್ ಆಗ್ಬಿಡ್ತಾನೆ. ಆ್ಯಂಡ್ ಇಮ್ಮಿಡಿಯೇಟ್ ಆಗಿ ಸುಜಯ್ ತನ್ನ ಬಟ್ಟೆನ ಪ್ಯಾಕ್ ಮಾಡಿಕೊಂಡು ಆ ರೂಮ್ನ ಖಾಲಿ ಮಾಡಿ ಆ ಊರನ್ನೇ ಬಿಟ್ಬಿಡ್ತಾನೆ. ಆ್ಯಂಡ್ ರಘು ಆ ಫೋಟೋದಲ್ಲಿ ಕಾಣಿಸ್ಕೊಂಡಿದ್ದ ಇಮೇಜ್ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಗಿತ್ತೇನೆಂದರೆ ಸುಜಯ್ಗೆ ಅಟ್ಯಾಕ್ ಆಗಿತ್ತು ಒಂದು ಡೀಮನ್ ಅಂತ. ನಿಜವಾಗ್ಲೂ ಇದು ತುಂಬಾ ಒಂದು ಹಾರಿಫೈಯಿಂಗ್ ಸ್ನೇಹಿತರೆ. ಸೊ ಗೆಳೆಯರೇ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಹೋಪ್ ನಿಮಗೆ ಕತೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಒಂದು ವೇಳೆ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಕತೆ ಇಷ್ಟ ಆಗದೇ ಇದ್ದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.